ವೀಕ್ಷಕರೇ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೌಖ್ಯ ಗಾಂವ್ಕರ್. ಇತ್ತೀಚೆಗಷ್ಟೇ ಚೀನಾ ತನ್ನ ಪಾಲಿಸಿಯಲ್ಲಿ ಮೇಜರ್ ಚೇಂಜ್ ತಂತು. ಮೂರು ಜನ ಮಕ್ಕಳನ್ನು ಹೊಂದಬಹುದು ಒಂದು ದಂಪತಿ ಅಂತ ಹೇಳೋ ಮೂಲಕ. ಆದರೆ ಅಲ್ಲಿನ ಜನ ಈಗ ಒಂದು ಮಗುನೂ ಬೇಡ, ನಮಗೆ ಮೂರು ಜನ ಮಕ್ಕಳಿರಲಿ ಒಂದು ಮಗುನೂ ಬೇಡ ಅನ್ನೋ ಹೊಸ ಟ್ರೆಂಡ್ಗೆ ಬಿದ್ದಿದ್ದಾರೆ. ಕೊನೆಗೆ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಮಾಡ್ಕೋತಿದ್ದಾರೆ ಅನ್ನೋದು ಬಹಳ ಆಘಾತಕಾರಿ ವಿಚಾರ. ಯಾಕೆ ಹಾಗಾದರೆ ಅಲ್ಲಿನವರು ಮಕ್ಕಳೇ ಬೇಡ ಅಂತಿದ್ದಾರೆ? ಗೌರ್ಮೆಂಟ್ ಮೂರು ಮಕ್ಕಳು ಮಾಡ್ಕೊಳ್ಳಿ ಅಂತಿರುವಾಗ ಅನ್ನೋದ್ರ ಬಗ್ಗೆ ಮಾತಾಡೋಕೆ ನಾನು ಬಂದಿದ್ದೀನಿ. ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ವೀಕ್ಷಕರೇ, ಕಾಸ್ಟ್ ಆಫ್ ಲಿವಿಂಗ್, ಎಲ್ಲ ಕಡೆ ಜೀವನ ನಡೆಸೋದೇ ಕಷ್ಟ. ಅಷ್ಟು ಖರ್ಚು, ವೆಚ್ಚ, ಶಿಕ್ಷಣ, ವೈದ್ಯಕೀಯ ವ್ಯವಸ್ಥೆ ಅನ್ನೋದೆಲ್ಲ ನಮ್ಮ ದೇಶದಲ್ಲೂ ನಾವು ಕೇಳಿರ್ತೀವಿ. ಚೀನಾದಲ್ಲಿ ಇನ್ನೂ ಜಾಸ್ತಿನೇ ಸಮಸ್ಯೆ ಆಗ್ತಿದೆಯಂತೆ. ಹಾಗಾಗಿ ಯುವಕ ಯುವತಿಯರು, ಮದುವೆ ಆದವರು, ನವ ದಂಪತಿಗಳು, ಈಗ ಮೂರು ಜನ ಮಕ್ಕಳು ಯಾಕೆ? ಗೌರ್ಮೆಂಟ್ ಏನಾದರೂ ಪಾಲಿಸಿ ತಂದ್ಕೊಳ್ಳಿ, ನಮಗೆ ಒಂದೂ ಮಗು ಬೇಡ, ನಾವು ಮಕ್ಕಳೇ ಇಲ್ಲದೆ ಆರಾಮಾಗಿ ಬದುಕಬಹುದಲ್ಲ ಅನ್ನೋ ಮನಸ್ಥಿತಿಯಲ್ಲಿದ್ದಾರಂತೆ. ಹೊಸ ಟ್ರೆಂಡ್ ಶುರುವಾಗಿರೋದೇನಪ್ಪ ಅಂದರೆ ಸಂತಾನ ಶಕ್ತಿ ಹರಣ. ಶಸ್ತ್ರಚಿಕಿತ್ಸೆ ಬೇರೆ ಮಾಡಿಸ್ಕೊಳ್ಳೋಕೆ ಶುರು ಮಾಡಿದಾರಂತೆ, ಒಂದೂ ಮಗು ಆಗದಂತೆ. ಇದು ಚೀನಾ ಸರ್ಕಾರಕ್ಕೆ ಮತ್ತೂ ಆಘಾತ ಕೊಟ್ಟಿದೆ, ಆತಂಕಕ್ಕೆ ಕಾರಣವಾಗ್ತಿದೆ. ಹೀಗೆ ಆದರೆ ಮುಂಬರುವ 50-60 ವರ್ಷಗಳಲ್ಲಿ ದೇಶದಲ್ಲಿ ಬರೀ ವಯಸ್ಸಾದವರು ಇರ್ತಾರೆ, ಮುಂದಿನ ಕಥೆ ಏನು, ಮಾನವ ಸಂಪನ್ಮೂಲದ ಕಥೆ ಏನು ಅಂತ ಯೋಚನೆ ಮಾಡೋಕೆ ಶುರು ಮಾಡಿದ್ದಾರೆ. ಅಲ್ಲಿ ಜನ ಏನು ಹೇಳ್ತಿದ್ದಾರಪ್ಪ ಅಂದರೆ, ಇವತ್ತು ಕನಿಷ್ಠ 17 ವರ್ಷದ ತನಕ ಒಂದು ಮಗು ಬೆಳೆಸಬೇಕು ಅಂದರೆ ಕನಿಷ್ಠ 22 ಲಕ್ಷ ಬೇಕು. ಅದಕ್ಕೆ ಎಜುಕೇಷನ್ ಕೊಟ್ಟು ಬೇಸಿಕ್ ಒಂದು ಜೀವನ ಕೊಡಬೇಕು ಅಂದರೆ 22 ಲಕ್ಷ ಬೇಕು. ಅದು ಅಲ್ಲಿನ ಸಾಮಾನ್ಯ ವ್ಯಕ್ತಿಯ ವಾರ್ಷಿಕ ಆದಾಯದ 7 ಪಟ್ಟು. ಅಂದರೆ ಕಲ್ಪನೆ ಮಾಡ್ಕೊಳ್ಳಿ, ಇದು ಸಾಧ್ಯನಾ? ಇಷ್ಟು ಖರ್ಚು ಯಾಕೆ ಮಾಡಬೇಕು? ತುಂಬ ಕಷ್ಟ ಒಂದು ಮಗುವನ್ನು ಬೆಳೆಸೋದು, ಓದಿಸೋದು, ಅದ್ರ ಜೀವನ ಕಟ್ಕೊಡೋದು. ಕೊನೆಗೆ ನಾವು ನಮ್ಮನ್ನು ನೋಡ್ಕೊಳ್ಳುತ್ತೆ ಮಗು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ಳೋದು ಕಡೆಯ 10 ವರ್ಷಗಳಲ್ಲಿ ಮಾತ್ರ ಅಂತ ರಿಪೋರ್ಟ್ ಹೇಳುತ್ತೆ. ಹೀಗಿರುವಾಗ ಯಾಕೆ ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರಂತೆ. ಹೆಚ್ಚಂದರೆ ಒಂದು ಮಗು, ಅದು ಬೇಡ ಅಂತ ಅಂದ್ಕೊಳ್ಳೋರು ಇದ್ದಾರೆ ಅಲ್ಲಿ. ಆ ಥರ ಟ್ರೆಂಡ್, ಆಘಾತಕಾರಿಯಾದ ಟ್ರೆಂಡ್ ಚೀನಾದಲ್ಲಿ ಶುರು ಆಗಿಬಿಟ್ಟಿದೆ. ಇದೇ ಕಾರಣಕ್ಕೆ ಚೀನಾ ತುಂಬಾ ತ್ವರಿತಗತಿಯಲ್ಲಿ ಒಂದು ಚೇಂಜ್ ಮಾಡ್ತು, ಪಾಲಿಸಿ ಚೇಂಜ್ ಮಾಡ್ತು. 2016 ತನಕ ಅಲ್ಲಿ ಸಿಂಗಲ್ ಚೈಲ್ಡ್ ಪಾಲಿಸಿ ಇತ್ತು. ಯಾಕಂದರೆ ಚೀನಾ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ರಾಷ್ಟ್ರ ಆಗಿತ್ತು, ಅಲ್ಲಿ ಮಾನವ ಸಂಪನ್ಮೂಲ ತುಂಬಿ ತುಳುತ್ತಾ ಇತ್ತು. ಕೊನೆಗೆ ಒನ್ ಚೈಲ್ಡ್ ಪಾಲಿಸಿ ಆಯಿತು. ಅದಾದಮೇಲೆ 2016 ಬಳಿಕ 2 ಜನ ಮಕ್ಕಳನ್ನು ಮಾಡ್ಕೊಳ್ಬಹುದು, 2 ಜನ ಮಕ್ಕಳಿರಬಹುದು ಅನ್ನೋ ಪಾಲಿಸಿ ಚೇಂಜ್ ಮಾಡಿದ್ರು. ಅದರಿಂದನೂ ಏನೂ ಪ್ರಯೋಜನ ಆಗಿಲ್ವಂತೆ, ಜನಸಂಖ್ಯೆ ಹೆಚ್ಚಳನೇ ಆಗೋ ಲಕ್ಷಣ ಕಂಡು ಬರಲಿಲ್ವಂತೆ, ಇದು ತುಂಬ ಅಪಾಯಕಾರಿ ಬೆಳವಣಿಗೆ ಅಂತ ಮನಗೊಂಡು ಅಲ್ಲಿನ ಅಧ್ಯಕ್ಷರು 3 ಜನ ಮಕ್ಕಳು ಮಾಡ್ಕೊಳ್ಬಹುದು ಅಂತ ಪರ್ಮಿಷನ್ ಕೊಡ್ತಾರೆ. ಕುಟುಂಬ ಯೋಜನೆಯಲ್ಲಿ ಬದಲಾವಣೆ ತರ್ತಾರೆ. ಆದರೆ ಆ ಪಾಲಿಸಿ ಚೇಂಜ್ ಆದ ದಿನಾನೇ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಷೇಪ, ಆಕ್ರೋಶ ಎಲ್ಲ ವ್ಯಕ್ತವಾಗಿ ನೋಡಿದ್ದೀವಿ. ನಮ್ಮ ಜೀವನ ಶೈಲಿ ಇಷ್ಟು ಕಷ್ಟ ಇರುವಾಗ, ಕಾಸ್ಟ್ ಆಫ್ ಲಿವಿಂಗ್ ಇಷ್ಟೊಂದು ಹೈ ಇರುವಾಗ, ನೀವು 5-6 ಕೋಟಿ ನಮ್ಮ ಅಕೌಂಟ್ಗೆ ಹಾಕಿದ್ರೆ ನಾವು 3 ಜನ ಮಕ್ಕಳು ಮಾಡ್ಕೊಳ್ಳೋಕೆ ರೆಡಿ ನೋಡಿ ಅಂತ ಕ್ರಿಟಿಸಿಸಮ್ ಶುರುವಾಗಿತ್ತು. ಈಗ ಸೀರಿಯಸ್ ಆಗಿನೇ ಅಲ್ಲಿನ ಜನ ಈ ಥರ ಟ್ರೆಂಡಿಗೆ ಬಿದ್ದಿರೋದು ಒಂಥರ ಆತಂಕಕಾರಿ ಬೆಳವಣಿಗೆ ಆಗಿದೆ. ಅಲ್ಲಿ ದಶಕದ ಸರ್ವೆ ಆಗಿತ್ತು, 10 ವರ್ಷಗಳಿಗೆ ಒಂದು ಸಲ ಸರ್ವೆ ಆಗುತ್ತೆ. ಆ ಸರ್ವೆಯಲ್ಲಿ ಚೀನಾನ ಬೆಚ್ಚಿ ಬೀಳಿಸುವಂಥ ಅಂಕಿಅಂಶಗಳು ಸಿಕ್ತು. ಏನಪ್ಪ ಅಂದರೆ 1951 ಬಳಿಕ, 51 ಬಳಿಕ ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿ ಜನಸಂಖ್ಯೆ ಹೆಚ್ಚಳ ಆಗಿತ್ತಂತೆ ಕಡೆಯ ಒಂದು ದಶಕದಲ್ಲಿ. 10 ವರ್ಷದಲ್ಲಿ ಲೆಕ್ಕ ಹಾಕಿದ್ರೆ ಜನಸಂಖ್ಯೆ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಅಲ್ಲಿ. ಅದರಲ್ಲೂ 60 ವರ್ಷ ಮೇಲ್ಪಟ್ಟವರು 5-6% ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇದ್ದ ಪರ್ಸೆಂಟೇಜಲ್ಲಿ 60 ವರ್ಷಕ್ಕೆ ಒಳಪಟ್ಟ ಯುವಕರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗ್ತಾ ಬಂದಿದೆ. ಹಾಗೆ ಒಂದು ವರ್ಷದಲ್ಲಿ 2020 ಅವಧಿಯಲ್ಲಿ ಜನಿಸಿದ ಮಕ್ಕಳ ಸಂಖ್ಯೆ ಬರೀ 1.25 ಕೋಟಿ ಆಸುಪಾಸಲ್ಲಿದೆ. ಇದೆಲ್ಲ ಅತ್ಯಂತ ಕಡಿಮೆ ನಂಬರ್ಸ್ ಅನ್ನೋದು ಹಿಂದೆ ಹಿಸ್ಟ್ರಿ ತೆಗೆದು ನೋಡಿದ್ರೆ, ದಾಖಲೆಗಳನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಸರ್ಕಾರ ಆತಂಕಕ್ಕೆ ಬೀಳುತ್ತೆ. ತಕ್ಷಣ 3-ಚೈಲ್ಡ್ ಪಾಲಿಸಿಯನ್ನು ಅನೌನ್ಸ್ ಮಾಡುತ್ತೆ. 3 ಜನ ಮಕ್ಕಳು ಒಂದು ದಂಪತಿಗೆ ಇರಬಹುದು ಅಂತ ಕುಟುಂಬ ಯೋಜನೆಯಲ್ಲಿ ಬದಲಾವಣೆ ತರುತ್ತೆ. ಆದರೆ ಅಲ್ಲಿನ ಜನ ಮಾತ್ರ, ನಾವು ವೃದ್ಧಾಪ್ಯ ಈ ಓಲ್ಡ್ ಏಜ್ ಹೋಮ್ಗಳಿರುತ್ತಲ್ಲ, ವೃದ್ಧಾಶ್ರಮಗಳು, ಅದಕ್ಕೆ ಹೋದರೂ ಪರವಾಗಿಲ್ಲ, ಅಥವಾ ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿಟ್ಕೊಡ್ತೀವಿ ನಾವು ವೃದ್ಧಾಪ್ಯ ಜೀವನಕ್ಕೋಸ್ಕರ. ಆದರೆ ಮಕ್ಕಳು ಮಾತ್ರ ಬೇಡ. ಮಕ್ಕಳ ಮೇಲೆ ಅವಲಂಬಿತವಾಗಿ ಬದುಕೋದಕ್ಕಿಂತ, ಅವರನ್ನು ಸಾಕಿ ಕಷ್ಟಪಟ್ಟು ಕೊನೇ ಜೀವನದಲ್ಲಿ ನಮ್ಮ ಕೊನೆ ಹಂತದಲ್ಲಿ ನೋಡ್ಕೋತಾರೆ ಅಂತ ಅಂದ್ಕೊಳ್ಳೋಕ್ಕಿಂತ ಆರಾಮಾಗಿ ಬದುಕೋದೇ ಒಳ್ಳೆಯದು ಅನ್ನೋ ಡಿಸಿಷನ್ಗೆ ಬಂದಿದ್ದಾರಂತೆ. ಇದು ಮುಂದೆ ಬರುವಂತಹ ಕೆಲವು ವರ್ಷಗಳಲ್ಲಿ ಚೀನಾಗೆ ದೊಡ್ಡ ಪೆಟ್ಟು ಕೊಡಲಿದೆ ಮಾನವ ಸಂಪನ್ಮೂಲದ ವಿಚಾರದಲ್ಲಿ ಅನ್ನೋ ಒಂದು ಸರ್ವೆ ಈಗ ಗೊತ್ತಾಗ್ತಾ ಇದೆ. ಅದರ ರಿಪೋರ್ಟ್ ಹೇಳ್ತಾ ಇದೆ, ಫರ್ಟಿಲಿಟಿ ರೇಟ್ 1.3 ಇಳಿದಿದೆ. ಅಂದರೆ ಪರ್ ವುಮನ್ 1.3 ಫರ್ಟಿಲಿಟಿ ರೇಟ್
ತಲೆ ಲೆಕ್ಕದಲ್ಲಿ ಯೋಚನೆ ಮಾಡಿದ್ರೆ ನಾವು ಲೆಕ್ಕ ಹಾಕಿದ್ರೆ ಒಬ್ಬ ಮಹಿಳೆಗೆ ಒಂದು ಮಗು ಅನ್ನೋ ಅಷ್ಟು ಅಲ್ಲಿ ಫರ್ಟಿಲಿಟಿ ರೇಟ್ ಕಡಿಮೆ ಆಗಿದೆ. ಅತ್ಯಂತ ಕಡಿಮೆ 10 ವರ್ಷದಲ್ಲಿ ಅಲ್ಲಿನ ಜನಸಂಖ್ಯೆ ಏರಿಕೆ ಆಗಿರೋದು ಇದೆಲ್ಲವೂ ಚೀನಾಗೆ ತುಂಬ ತಲೆನೋವಿನ ವಿಚಾರ ಆಗಿದೆ. ಆದರೆ ಯುವಜನತೆ ಮಾತ್ರ ಈಗ ಮಕ್ಕಳೇ ಬೇಡ ಅನ್ನೋ ಟ್ರೆಂಡಿಗೆ ಬಿದ್ದಿದ್ದಾರಂತೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.